ಟಾಪ್ ಸ್ಟೋರೀಸ್ ಅನ್ನ ನೋಡಿದ್ರೆ ಸುದ್ದಿ ಆರಂಭದಲ್ಲಿಯೇ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಅವಳನ್ನು ಬಿಟ್ಟ, ಇವಳನ್ನು ಬಿಟ್ಟ, ಇನ್ನೊಬ್ಬಳ ಹಿಂದೆ ಹೋದ, ಯಾರು ಆತ, ಏನದು ಸ್ಟೋರಿ, ನಾವು ತೋರಿಸ್ತೀವಿ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಶಿಕ್ಷಕರೇ, ಎರಡೆರಡು ಮದುವೆ ಮಾಡಿಕೊಂಡಂತಹ ಮಹಾಶಯನ ಸ್ಟೋರಿ ಇದು. ಅವಳನ್ನು ಬಿಟ್ಟ, ಇವಳನ್ನು ಬಿಟ್ಟ, ಇನ್ನೊಬ್ಬಳ ಹಿಂದೆ ಹೋದ ಆತ, ಎರಡೆರಡು ಮದುವೆ ಮಾಡಿಕೊಂಡಂತಹ ಮಹಾಶಯನಿಂದ ಮೋಸ ನಡೆದಿದೆ. ವೀಕ್ಷಕರೇ, ಕೋಲಾರದಲ್ಲಿ ಕೆಲಸ, ಬೆಂಗಳೂರು ಚಿತ್ರದುರ್ಗದಲ್ಲಿ ಸಂಸಾರ ಮಾಡ್ತಾ ಇದ್ದಾನಂತೆ. ವಂಚಕ ಗಂಡನಿಗಾಗಿ ಊರೂರು ಸುತ್ತಾ ಇದ್ದಾರೆ ಇಬ್ಬರು ಹೆಂಡತಿಯರು. ಗಂಡನ ಜೊತೆ ಒಟ್ಟಿಗೆ ಸಂಸಾರ ಮಾಡಲು ರೆಡಿಯಾಗಿದ್ದಾರೆ ಇಬ್ಬರು ಹೆಂಡತಿಯರು. ಮೂರನೇ ಮದುವೆ ವಿಷಯ ಕೇಳಿ ಕೋಲಾರದ ಮಹಿಳಾ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಮತ್ತೊಂದು ಹೆಣ್ಣಿಗೆ ಮೋಸ ಆಗ್ಬಾರ್ದು ಅಂತ ಇದೀಗ ಗಂಡನ ವಿರುದ್ಧ ದೂರು ದಾಖಲು ಕೊಟ್ಟಿದ್ದಾರೆ. ಮೈಸೂರು ಅಂದ್ರೆ ತುಮಕೂರಿನ ಮಧುಗಿರಿಯ ತಿಮ್ಮರಾಜು ವಿರುದ್ಧ ಪತ್ನಿ ದಿವ್ಯಾ ಹಾಗೂ ಸುಮಾ ದೂರನ್ನ ಕೊಟ್ಟಿದ್ದಾರೆ. ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ರವಿ. ರವಿ, ಯಾಕಂತೆ ಆತ ಈಗ ಎರಡು ಮದುವೆ ಮಾಡ್ಕೊಂಡಿದ್ದು ಸಾಲದು ಅಂತ ಮೂರನೇ ಮದುವೆಗೆ ರೆಡಿ ಆಗಿದ್ದಾನಲ್ಲ, ಯಾರು ಆ ಮಹಾಶಯ ಅಂತ? ಈತ ತುಮಕೂರು ಮಧುಗಿರಿ ಮೂಲದ ತಿಮ್ಮರಾಜು ಅಂತ ಹೇಳಲಾಗ್ತಾ ಇದೆ. ಏನು ಈತ ಈಗ ಸದ್ಯ ಏನು ನೆಲಮಂಗಲದ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಏನು 2006 ಕೋಲಾರದ ಜಾಲಪ್ಪ ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ಸೆಕ್ಯೂರಿಟಿ ಸೂಪರ್ವೈಸರ್ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಸುಮಾ ಅನ್ನೋರ ಜೊತೆ ಸಂಪರ್ಕ ಇರುತ್ತೆ, ಜೊತೆಗೆ ಮದುವೆ ಆಗಿದ್ದಾರೆ ಅನ್ನೋಂಥದ್ದು ಸುಮಾ ಹೇಳುವಂತ ಮಾತು. ಜೊತೆಗೆ ಇದಾದ ನಂತರ 2016 ದಿವ್ಯಾ ಅನ್ನೋ ಏನು ಮಹಿಳೆಯಿಂದ ಹಿರಿಯರ ಸಮ್ಮುಖದಲ್ಲಿ ಮದುವೆ ಆಗಿರ್ತಾರೆ. ಆದ್ರೆ ಆಕೆಯನ್ನ ಕೂಡ ನಾನು ಈಗ ಏನು ಮನಸ್ತಾಪಗಳಿಂದಾಗಿ ಈಗ ಸದ್ಯ ಬಿಟ್ಟಿರೋದು. ಇದಾದ ನಂತರ ಇಬ್ಬರನ್ನು ಕೂಡ ಬಿಟ್ಟು ಮತ್ತೊಂದು ಮದುವೆಗೆ ಮುಂದಾಗಿದ್ದಾನೆ ಅನ್ನೋಂಥದ್ದು ಸುಮಾ ಮತ್ತೆ ದಿವ್ಯಾ ಆರೋಪ ಆಗಿದೆ. ಹಾಗಾಗಿ ಈಗ ನಮಗೆ ಗಂಡ ಹುಡುಕಿ ಕೊಡಿ, ಮತ್ತೆ ನಮಗೆ ನಮ್ಮ ಗಂಡ ಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಕೋಲಾರ ನಗರದ ಮಹಿಳಾ ಪೊಲೀಸ್ ಠಾಣೆಗೆ ಇಬ್ಬರು ಮಹಿಳೆಯರು ಕೂಡ ದೂರು ನೀಡಿದ್ದಾರೆ ಲಾಂಛನಾ. ಓಕೆ ರವಿ, ದಿವ್ಯಾ ಹಾಗೂ ಸುಮಾರಲ್ಲಿ ಯಾರು ಆತನ ಮೊದಲನೇ ಪತ್ನಿ ಅಂತ? ಸುಮಾ ಮೊದಲನೇ ಪತ್ನಿ. ನಾನು 2006 ನನ್ನನ್ನ ಮದುವೆ ಆಗಿದ್ದೇನೆ. ಜೊತೆಗೆ ನನ್ನ ಜೊತೆಗೆ 8 ಕಾಲ ಏನು ಸಂಸಾರ ಮಾಡಿದ್ದಾರೆ. ನನಗೊಂದು ನನ್ನ ಬಾಣಂತಿ ಸಂದರ್ಭದಲ್ಲಿ, ಹೆರಿಗೆ ಸಂದರ್ಭದಲ್ಲಿ ನನ್ನ ತವರು ಮನೆಗೆ ಬಿಟ್ಟೋದಂತ ಗಂಡ ಇದುವರೆಗೂ ಕೂಡ ಬಂದಿಲ್ಲ ಅಂತ ಆಕೆ ಏನು ಸುಮಾ ಹೇಳುವಂತ ಮಾತು. ಏನು ದಿವ್ಯಾ ನನ್ನ ಮದುವೆ ಆದ ನಂತರ 2016 ದಿವ್ಯಾಳನ್ನ ಮದುವೆ ಆಗಿದ್ದಾರೆ. ಅದು ದಿವ್ಯಾಳನ್ನ ನನ್ನ ಏನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಜೊತೆಗೆ ಮನೆಯಲ್ಲಿ ಟಾರ್ಚರ್ ಅದರಿಂದಾಗಿ ನಾನು ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಏನು ದಿವ್ಯಾ ಹೇಳುವಂಥದ್ದು. ಆದ್ರೆ ತಿಮ್ಮರಾಜು ಅನ್ನ ಕೇಳಿದಂತ ಸಂದರ್ಭದಲ್ಲಿ ತಿಮ್ಮರಾಜು ಹೇಳೋ ಪ್ರಕಾರ ನನ್ಗೆ ಏನು ಸುಮಾಳನ್ನ ನಾನು ಮದುವೆ ಆಗಿಲ್ಲ, ಅಂದ್ರೆ ಅವ್ರ ಮನೆಯಲ್ಲಿ ನಾನು ಬಾಡಿಗೆಗಿದ್ದೆ, ಆದ್ರೆ ದಿವ್ಯಾಳನ್ನ ಮದುವೆ ಆಗಿದ್ದೆ, ಕೆಲ ಮನಸ್ತಾಪಗಳಿಂದ ಆಕೆಯನ್ನ ಬಿಟ್ಟಿದ್ದೀನಿ ಅಷ್ಟೇ, ಇನ್ಯಾವುದೇ ಮದುವೆ ಇಲ್ಲ, ಏನಂತದ್ದು ಇಲ್ಲ. ನಾನು ಈಗ ಸದ್ಯ ಏನು ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋಂಥದ್ದು ತಿಮ್ಮರಾಜು ಹೇಳುವಂತ ಮಾತು ಲಾಂಛನ. ಓಕೆ ರವಿ, ನಾವು ಕೂಡ ದೃಶ್ಯಗಳಲ್ಲಿ ನೋಡಿದ್ವಿ, ಮೂರನೇ ಮದುವೆಯ ಇನ್ವಿಟೇಷನ್ ಕಾರ್ಡ್ ಕೂಡ ಪ್ರಿಂಟ್ ಆಗಿದೆ. ಮೊದಲನೇ ಪತ್ನಿ ಹಾಗೂ ಎರಡನೇ ಪತ್ನಿಗೆ ಆತ ಡಿವೋರ್ಸ್ ಕೊಟ್ಟಿದ್ದಾನಂತ ಅಂತ? ಇಲ್ಲ, ಇದುವರೆಗೂ ಯಾವುದು ಆ ತರದ್ದು ಯಾವುದು ಆಗಿಲ್ಲ. ಅಂದ್ರೆ ಮನಸ್ತಾಪಗಳಿಂದಾಗಿ ಇಬ್ಬರನ್ನು ಕೂಡ ತೊರೆದಿರುವಂತದ್ದು. ಆ ಹಿನ್ನೆಲೆಯಲ್ಲೇ ಈಗಾಗಲೇ ಏನು ಕಾನೂನು ಹೋರಾಟಕ್ಕೆ ಇಬ್ಬರು ಹೆಂಡತಿಯರು ಕೂಡ ಮುಂದಾಗಿರುವಂತದ್ದು. ಅವ್ರ ಹತ್ರ ಏನು ಈ ಇಬ್ಬರು ಪತ್ನಿಯರು ಕೂಡ ನನ್ನನ್ನ ಮದುವೆ ಆಗಿ ಬಿಟ್ಟಿದ್ದಾರೆ. ಈಗಾಗಲೇ ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್ ಮತ್ತು ವಾಟ್ಸಪ್ಗಳಲ್ಲಿ ತನ್ನ ರೆಸ್ಯೂಮ್ ಅನ್ನ ಇನ್ನು ಮತ್ತೊಂದು ಮದುವೆ ಆಗೋದಕ್ಕೆ ಮುಂದಾಗಿದ್ದಾನೆ. ತನ್ನ ರೆಸ್ಯೂಮ್ ಅನ್ನ ಮತ್ತೆ ಆತನ ಬಯೋಡೇಟಾ ಏನಿದೆ ಅದನ್ನ ಎಲ್ಲ ವಾಟ್ಸಪ್ ಮತ್ತೆ ಫೇಸ್ಬುಕ್ಗಳೆಲ್ಲ ಹರಿದು ಬಿಟ್ಟು ಮತ್ತೊಂದು ಮದುವೆ ಮಾಡೋದಕ್ಕೆ ಮುಂದಾಗಿದ್ದಾನೆ. ನಮಗಾದ ಅನ್ಯಾಯ ಮತ್ತೊಬ್ಬ ಮಹಿಳೆಗೆ ಆಗೋದು ಬೇಡ ಅನ್ನುವಂಥದ್ದು ಸದ್ಯ ಇಬ್ಬರು ಹೆಂಡತಿಯರ ಅಳಲಾಗಿದೆ ಲಾಂಛನ. ರವಿ, ಇಬ್ರು ಕೂಡ ದಿವ್ಯಾ ಹಾಗೂ ಸುಮಾ ಇಬ್ರು ಹೆಂಡತಿರು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ. ಆತನನ್ನ ಬಂಧಿಸುವಂತಹ ಕೆಲಸ ಏನಾದ್ರೂ ನಡೀತಾ, ವಿಚಾರಣೆ ಏನಾದ್ರೂ ಮಾಡಿದ್ರ ಪೊಲೀಸ್ ಠಾಣೆಯಲ್ಲಿ? ಸದ್ಯ ಇಬ್ಬರು ಮಹಿಳೆಯರ ಅಳಲು ಮತ್ತೆ ಅವರ ಒತ್ತಾಯ ಕೂಡ ಅದೇ ಆಗಿದೆ ಲಾಂಛನ. ಏನು 2016
ಕೋಲಾರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ತಿಮ್ಮರಾಜು ವಿರುದ್ಧ ದೂರು ಕೂಡ ದಾಖಲಾಗಿದೆ. ಇದುವರೆಗೂ ತಿಮ್ಮರಾಜುವನ್ನ ಬಂಧಿಸಿಲ್ಲ. ಹಾಗಾಗಿ ನಮ್ಗೆ ನ್ಯಾಯ ಕೊಡಿ ಅಂತೇಳಿ ಪಬ್ಲಿಕ್ ಟಿವಿ ಮುಂದೆ ಬಂದಿರುವಂತದ್ದು ಲಂಚನ. ಅಂದ್ರೆ ಅವ್ರು ದೂರು ದಾಖಲು ಮಾಡಿ 1 ವರ್ಷ ಆಯ್ತಾ? ಹಾಗಾದ್ರೆ ಇಲ್ಲ, ಎರಡು ತಿಂಗಳ ಆಗ್ತಾ ಬರ್ತಾ ಇದೆ. ಎರಡು ತಿಂಗಳಾದ್ರೂ ಕೂಡ ತಿಮ್ಮರಾಜುವನ್ನ ವಿಚಾರಣೆ ಮಾಡಿಲ್ಲ, ಜೊತೆಗೆ ಬಂಧಿಸಿಲ್ಲ ಅನ್ನುವಂಥದ್ದು ಇಬ್ಬರು ಪತ್ನಿಯರ ಒತ್ತಾಯ ಆಗಿದೆ ಲಂಚನ. ಓಕೆ, ಧನ್ಯವಾದ ರವಿ ತಮ್ಮೆಲ್ಲ ಮಾಹಿತಿಗಾಗಿ.